ಯಾರು ನೀವು ನೀವು ಧೈರ್ಯದಿಂದ ಹೇಳಬೇಕು ನಾನು ಸಾಕ್ಷಾತು ದೇವರ ಮಗನೆಂದು ಯಾವಾಗ ನೀವು ಹಾಗೆ ಹೇಳಲು ಸಾಧ್ಯವಾಗುತ್ತೋ ಆಗ ನೀವು ಹೊಂದಿಕೊಂಡಿರುವ ಧೈರ್ಯವೇ ಬೇರೆಯಾಗಿರುತ್ತೆ ನೀವು ಆಲೋಚಿಸುವ ವಿಧಾನ ಬೇರೆಯಾಗಿರುತ್ತೆ ನೀವು ಪ್ರಾರ್ಥಿಸುವ ವಿಧಾನ ಬೇರೆಯಾಗಿರುತ್ತೆ ನೀವು ಪ್ರವರ್ತಿಸುವ ವಿಧಾನ ಬೇರೆಯಾಗಿರುತ್ತೆ ನಾನು ದೇವರ ಮಗನಾಗಿದ್ದೇನೆ ನಾನು ದೇವರ ಮಗಳಾಗಿದ್ದೇನೆ ಎಂದು ಹೇಳಬೇಕು ದಯವಿಟ್ಟು ಈ ವಿಷಯ ಮರೆಯಬೇಡಿ ಹೇಗೆ ನಾವು ದೇವರ ಮಗನಾದೆವು ಹೇಗೆ ದೇವರ ಮಗಳಾದೆವು ಯೋಹನ ಬರದ ಸುವಾರ್ತೆ ಮೊದಲನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳುತ್ತೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ಆತನು ತನ್ನ ಮಕ್ಕಳಾಗುವ ಅಧಿಕಾರವನ್ನು ಅನುಗ್ರಹಿಸಿದ್ದಾನೆ ಅಂದರೆ ಯಾರ್ಯಾರು ದೇವರಲ್ಲಿ ನಂಬಿಕೆ ಇಡುತ್ತಾರೋ ಹಾಗೆ ನಂಬಿಕೆ ಇಟ್ಟಿರುವಂತಹ ಅವರೆಲ್ಲರಿಗೂ ಕೂಡ ತನ್ನ ಮಗನನ್ನಾಗಿ ತನ್ನ ಮಗಳನ್ನಾಗಿ ಕರೆಯಲ್ಪಡುವಂತಹ ಅಧಿಕಾರವನ್ನು ಯಾರು ಕೊಟ್ಟರು ದೇವ್ರೇ ಕೊಟ್ಟಿದ್ದಾರೆ ಅಂದರೆ ನೀವು ನಾನು ದೇವರ ಮಗನಾಗಿ ಮಗಳಾಗಿ ಕರೆಯಲ್ಪಡಬೇಕಾದರೆ ಏನ್ಮಾಡಬೇಕು ನೀವು ಏನೇ ಮಾಡಿದರೂ ಕೂಡ ದೇವರ ಮಗನಾಗುವ ಮಗಳಾಗುವ ಚಾನ್ಸ್ ಇರಲ್ಲ ಯಾಕೆಂದರೆ ಯಾವತ್ತೋ ಕಳ್ಕೊಂಡಿದ್ದೀರಿ ಏನನ್ನು ಆತನೊಂದಿಗಿರುವ ಸತ್ಸಂಬಂಧವನ್ನು ಯಾವತ್ತೋ ಕಳ್ಕೊಂಡಿದ್ದೀರಿ ಏನನ್ನು ಆತನೊಂದಿಗಿರುವ ನಮ್ಮ ಬಾಂಧವ್ಯವನ್ನು ಯಾವುದು ಕಳೆದುಕೊಳ್ಳುವಂತೆ ಮಾಡಿತು ನಾವು ಮಾಡಿದ ಪಾಪ ಕಳೆದುಕೊಳ್ಳುವಂತೆ ಮಾಡಿತು ನಿಮ್ಮ ಪ್ರಾರ್ಥನೆ ಕೇಳದಂತೆ ನನ್ನ ಕಿವಿ ಕಿವುಡಾಗಲಿಲ್ಲ ರಕ್ಷಿಸಲಾರದಂತೆ ನನ್ನ ಕೈಗಳು ಮೋಟುಗೈ ಆಗಲಿಲ್ಲ ನೀವು ಮಾಡಿದ ಪಾಪವೇ ನಿಮ್ಮ ದೋಷವೇ ನಿಮಗೂ ನನಗೂ ಮಧ್ಯ ಏನಂತೆ ಅಡ್ಡ ಬಂದಿವೆ ಈ ಪಾಪವು ಮನುಷ್ಯನಿಗೆ ಏನ್ಮಾಡಿದೆ ದೇವರಿಂದ ದೂರ ಮಾಡಿದೆ ಅದಕ್ಕಾಗಿಯೇ ನೀವು ನಾನು ಮಾಡಿರುವಂತಹ ಪಾಪವು ದಿನೇ ದಿನೇ ಅದು ನಮ್ಮನ್ನು ಏನ್ಮಾಡಿದೆ ದೇವರಿಂದ ದೂರ ಮಾಡಿಬಿಟ್ಟಿದೆ ಯಾವಾಗ ನಾವು ಸೈತಾನನು ಹೇಳಿದಂತೆ ಮಾಡುತ್ತೇವೋ ಅವನಿಗೆ ನಾವು ಅಧೀನರಾಗುತ್ತೇವೆ ಯಾರಿಗೆ ನಾವು ಅಧೀನರಾಗುತ್ತೇವೋ ಅವನಿಗೆ ನಾವು ದಾಸರಾಗುತ್ತೇವೆ ಯಾರಿಗೆ ನಾವು ದಾಸರಾಗಿರುತ್ತೇವೋ ಅವನು ನಮ್ಮ ಮೇಲೆ ದೊರೆತನ ನಡೆಸುತ್ತಾನೆ ಯಾರು ನಮ್ಮ ಮೇಲೆ ದೊರೆತನ ನಡೆಸುತ್ತಾರೋ ಅವನೇ ನಮಗೆ ಒಡೆಯನಾಗಿ ಮಾರ್ಪಡುತ್ತಾನೆ ನಿಮಗೇನಾದರೂ ಅರ್ಥ ಆಯ್ತಾ ನಾವು ಯಾರಿಗೆ ದಾಸರಾಗಿದ್ದೇವೋ ನಮ್ಮ ಮೇಲೆ ಯಾರು ಪ್ರಭುಗಳಾಗಿದ್ದಾರೋ ಹಾಗೆಯೇ ನಾವು ಯಾರಿಗೆ ದಾಸರಾಗಿದ್ದೇವೋ ಅವರಿಗೆ ಅಧೀನರಾಗಿ ಅವರ ಮಾತು ಕೇಳ್ತೇವೆ ಪಾಪಕ್ಕೆ ನಾವು ದಾಸರಾಗಿರುವುದಾದರೆ ಪಾಪ ಮಾಡಿಸುವಂಥದ್ದು ಯಾರು ಪಾಪಕ್ಕೆ ಒಡೆಯನು ಯಾರು ಸೈತಾನನು ಇಹಲೋಕದ ಅಧಿಪತಿ ಯಾರು ಸೈತಾನನು ಈ ಲೋಕದಲ್ಲಿ ಏನಿದೆ ಕಣ್ಣಿನ ಆಸೆ ಶರೀರದಾಸೆ ಆಸೆ ಬದುಕುಬಾಳಿನ ಡಂಬ ಸೊ ಲೋಕದಲ್ಲಿರುವಂತಹ ಈ ಪಾಪವೆಲ್ಲ ನಾವು ಮಾಡುತ್ತಾ ಇರುವುದಾದರೆ ನಾವು ಯಾರಿಗೆ ಅಧೀನರಾಗ್ತಿದ್ದೇವೆ ಇಹಲೋಕ ಅಧಿಪತಿಗೆ ಅಧೀನರಾಗ್ತಿದ್ದೇವೆ ಯಾರು ಆ ಅಧಿಪತಿ ಸೈತಾನನು ಆತನಿಗೆ ಅಧೀನರಾದರೆ ಏನಾಗ್ತೇವೆ ಅವನ ಮಕ್ಕಳಾಗ್ತೇವೆ ಶಾಸ್ತ್ರಿಗಳು ಫರಿಸಾಯರು ಯೇಸುವಿನ ಬಳಿಗೆ ಬಂದು ಮಾತಾಡುತ್ತಾ ನಾವು ಯಾರೆಂದು ಗೊತ್ತ ನಿಮಗೆ ಅನ್ನುತ್ತಾರೆ ಯಾರು ನೀವು ನಾವು ಅಬ್ರಹಾಮನ ಸಂತತಿಯವರೂ ನಾವು ದೇವರ ಮಕ್ಕಳು ಅನ್ನುತ್ತಾರೆ ಆಗ ಏಸು ಅವರನ್ನು ನೋಡಿ ನೀವು ದೇವರ ಮಕ್ಕಳಲ್ಲ ನೀವು ಅಬ್ರಹಾಮನ ಸಂತತಿ ಕೂಡ ಅಲ್ಲ ಏನ್ ಹೇಳ್ತಾ ಇದ್ದೀನಿ ನೀನು ವಾಸ್ತವ ಹೇಳ್ತಿದ್ದೀನಿ ಹೇಗೆ ಹೇಳಬಲ್ಲೆ ಅಬ್ರಹಾಮನ ಸಂತತಿಯಾಗಿರೋದಾದ್ರೆ ಅಬ್ರಹಾಮನು ನನ್ನನ್ನು ನಂಬಿದ ನೀವು ಕೂಡ ನನ್ನನ್ನು ನಂಬುತ್ತಾ ಇದ್ದೀರಿ ಈ ದಿನ ನೀವು ನನ್ನನ್ನು ತಿರಸ್ಕರಿಸುತ್ತಾ ಇರುವುದ್ರಿಂದ ನೀವು ಅಬ್ರಹಾಮನ ಮಕ್ಕಳಲ್ಲ ಹಾಗಾದ್ರೆ ಯಾರ ಮಕ್ಕಳು ನಾವು ಅಪವಾದಿಯಾದ ಸೈತಾನನ ಸಂತತಿ ನೀವು ಅನ್ನುತಾರೆ ಆ ಮಾತು ಹೇಳಿದ ಕೂಡಲೇ ಅವರಿಗೆಷ್ಟೋ ಕೋಪ ಬರುತ್ತೆ ಯೋಹಾನಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತೆಂಟನೇ ವಚನ ನಾನು ನನ್ನ ತಂದೆಯ ಬಳಿಯಲ್ಲಿ ನೋಡಿರುವ ಸಂಗತಿಗಳನ್ನೇ ಬೋಧಿಸುತ್ತೇನೆ ನಾನು ನನ್ನ ತಂದೆಯ ಬಳಿಯಲ್ಲಿ ನೋಡಿರುವ ಸಂಗತಿಗಳನ್ನೇ ಬೋಧಿಸುತ್ತೇನೆ ಅದೇ ಪ್ರಕಾರ ನೀವು ಕೂಡ ನಿಮ್ಮ ತಂದೆಯಿಂದ ಕೇಳಿರುವವುಗಳನ್ನೇ ಜರುಗಿಸುತ್ತಾ ಇದ್ದೀರಿ ಎಂದು ಅವರಿಗೇ ಹೇಳಿದನು ಅದಕ್ಕೆ ಅವರು ಆತನಿಗೆ ನಮ್ಮ ತಂದೆ ಅಬ್ರಹಾಮನಾಗಿದ್ದಾನೆ ಅಂದರು ಆಗ ಏಸು ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದ ಕ್ರಿಯೆಗಳನ್ನು ಮಾಡುತ್ತೀರಿ ನೀವು ನಿಮ್ಮ ತಂದೆ ಹೇಳಿದಂತೆಯೇ ಮಾಡ್ತಾ ಇದ್ದೀರಿ ನಿಮ್ಮ ತಂದೆ ಸೈತಾನನು ಇಲ್ಲ ನಮ್ಮ ತಂದೆ ಅಬ್ರಹಾಮನು ಅಬ್ರಹಾಮನೇ ನಿಮ್ಮ ತಂದೆಯಾಗಿರುವುದಾದ್ರೆ ಅಬ್ರಹಾಮನ ಹಾಗೆ ನೀವು ಜೀವಿಸುತ್ತೀರಿ ಅಬ್ರಹಾಮನು ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಲಿಲ್ಲ ಅಬ್ರಹಾಮನು ನನ್ನನ್ನು ದ್ವೇಷಿಸಲಿಲ್ಲ ನನ್ನನ್ನು ದೂಷಿಸಲಿಲ್ಲ ನೀವು ನನ್ನನ್ನು ಕೊಲ್ಲಬೇಕೆಂದು ಕಾರಣ ಹುಡುಕ್ತಾ ಇದ್ದೀರಿ ಕಾರಣವೇನೆಂದರೆ ನೀವು ಅಬ್ರಾಹ್ಮನ ಸಂತತಿಯಲ್ಲ ನೀವು ನಿಮ್ಮ ತಂದೆಯ ಸಂತತಿಯಾಗಿದ್ದೀರಿ ನಿಮ್ಮ ತಂದೆ ಯಾರಾಗಿದ್ದಾನೆ ಅನ್ನುತ್ತಾರೆ ನೀವು ನಿಮ್ಮ ತಂದೆಯಾದ ಸೈತಾನನ ಮಕ್ಕಳು ಅನ್ನುತ್ತಾರೆ ನೀವು ನಿಮ್ಮ ತಂದೆಯ ದುರಾಲೋಚನೆಗಳನ್ನೇ ನೆರವೇರಿಸಬೇಕೆಂದು ಕೋರುತ್ತಿದ್ದೀರಿ ತೋರ್ಪಡಿಸಿದ್ರು ಪ್ರೇರಿ ಅಂದರೆ ಇಂಡೈರೆಕ್ಟ್ ಆಗಿ ಈ ವಾಕ್ಯ ಇಲ್ಲವೇ ಡೈರೆಕ್ಟ್ ಆಗಿ ನಮ್ಮೆಲ್ಲರಿಗೆ ತಿಳಿಯಪಡಿಸುತ್ತಿರುವುದೇನೆಂದರೆ ಯಾವನು ಪಾಪಿಷ್ಠನಾಗಿದ್ದಾನೋ ಯಾವನು ಕಾರ್ಯಗಳನ್ನು ಮಾಡುತ್ತಾನೋ ಅವನು ಸೈತಾನನ ಸಂಬಂಧಿ ಇದು ಅರ್ಥ ಆಯ್ತಾ ಅವರೆಲ್ಲ ಯಾರಾಗಿದ್ರು ಧರ್ಮಶಾಸ್ತ್ರ ಓದುವಂಥವರಾಗಿದ್ದರು ಧರ್ಮಶಾಸ್ತ್ರ ಉಪದೇಶಿಸುವವರಾಗಿದ್ರು ಯಹುದ್ಯರು ವಾಗ್ದಾನ ಪುತ್ರರು ಯಹೋವನನ್ನು ಸೇವಿಸುವವರಾಗಿದ್ರು ನಾವು ಕೂಡ ಅಷ್ಟೇ ಅಲ್ಲವೋ ದೇವರ ಮಕ್ಕಳು ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಭಕ್ತರೆಂದು ಹೇಳ್ಕೊಳ್ತೇವೆ ಪ್ರಾರ್ಥಿಸುವವರೆಂದು ಹೇಳ್ಕೊಳ್ತೇವೆ ಫ್ರೈಡೇ ಬಂದ್ರೆ ಚೆನ್ನಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತೇವೆ ಭಾನುವಾರ ಬಂದ್ರೆ ಸಭೆ ಆರಾಧನೆಯಲ್ಲಿ ಪಾಲ್ಗೊಳ್ತೇವೆ ಕರೆಕ್ಟೇ ಫರಿಸಾಯರು ಸದ್ದುಕಾಯರು ಶಾಸ್ತ್ರಿಗಳು ಧರ್ಮೋಪದೇಶಕರು ಯಹುದ್ಯರು ಇವರೆಲ್ಲರೂ ಕೂಡ ಯಹೋವನನ್ನು ಆರಾಧಿಸಿದಂಥವರೇ ಸಬ್ಬತ್ತು ದಿನವನ್ನು ಆಚರಿಸಿದಂಥವರೇ ಕಾಣಿಕೆ ದಶಮ ಭಾಗಗಳನ್ನು ಕೊಟ್ಟಂಥವರೇ ಆಗಿದ್ರು ಆದರೆ ಅಂಥವರನ್ನೇ ನೋಡಿ ಏಸು ಹೇಳ್ತಾರೆ ನೀವು ನಿಮ್ಮ ತಂದೆ ಮಕ್ಕಳಾಗಿದಿರಿ ನಮ್ಮ ತಂದೆ ದೇವರು ನಮ್ಮ ತಂದೆ ಅಬ್ರಹಾಮನಾಗಿದ್ದಾನೆ ಅಂದಾಗ ಇಲ್ಲ ಹಾಗಾದ್ರೆ ಯಾರು ನಮ್ಮ ತಂದೆ ಸೈತಾನನು ಹೇಗೆ ಹೇಳಬಲ್ಲೆ ನಿಮ್ಮ ಕ್ರಿಯೆಗಳೇ ತಿಳಿಯಪಡಿಸುತ್ತವೆ ನೀವು ಮಾಡುವ ಕೆಲಸಗಳೇ ತಿಳಿಯಪಡಿಸುತ್ತವೆ ಈ ದಿನ ಒಂದು ವೇಳೆ ನಮ್ಮನ್ನು ಕೂಡ ನೋಡಿ ದೇವರು ಅದೇ ಮಾತನ್ನು ಹೇಳ್ತಿದ್ದಾರೇನು ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಹೇಳ್ತಾ ಇದ್ದೀರಿ ಆದರೆ ನಿಮ್ಮ ಕ್ರಿಯೆಗಳು ಮಾತ್ರ ನನ್ನ ಮಕ್ಕಳಂತೆ ಕಾಣಿಸುತ್ತಾ ಇಲ್ಲ ನನ್ನ ಮಗನಾಗಲಿ ನನ್ನ ಮಗಳಾಗಲಿ ಮಾಡುವ ಕ್ರಿಯೆ ನೀವು ಮಾಡುತ್ತಾ ಇಲ್ಲ ಮಾತುಗಳು ಮಾತ್ರ ನನ್ನ ಮಗನಂತೆ ನನ್ನ ಮಗಳಂತೆ ಕಾಣಿಸ್ತೀವಿ ಆದರೆ ಕ್ರಿಯೆಗಳಲ್ಲಿ ಮಾತ್ರ ನೀವು ನನ್ನ ಮಗನಾಗಿ ಮಗಳಾಗಿ ಕಾಣಿಸಿಕೊಳ್ಳುತ್ತಾ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಾವು ದೇವರಿಗೆ ಮಕ್ಕಳಾಗಿರುವುದಾದರೆ ದೇವರಿಗೆ ಬಾಧ್ಯರಾಗಿದ್ದೇವೆ ಎಂದು ಬೈಬಲ್ ಹೇಳುತ್ತದೆ ಮಗನು ಆಗಾಗ್ಗೆ ಬಂದು ತಂದೆಗೆ ಕಾಣಿಸಿಕೊಳ್ಳೋದಿಲ್ಲ ಮಗಳು ಆಗಾಗ್ಗೆ ಬಂದು ತಾಯಿಗೆ ಕಾಣಿಸಿಕೊಳ್ಳೋದಿಲ್ಲ ಇಲ್ಲವೇ ತಂದೆ ತಾಯಿಗೆ ಕಾಣಿಸಿಕೊಳ್ಳೋದಿಲ್ಲ ಅವರು ಕೂಡಿ ವಾಸಿಸ್ತಾರೆ ಮಗನು ಮಗಳು ತಂದೆ ತಾಯಿ ಒಟ್ಟಿಗೆ ಸೇರಿ ಊಟ ಮಾಡ್ತಾರೆ ಒಟ್ಟುಗೂಡಿ ನಿವಾಸಿಸುತ್ತಾರೆ ಅದಕ್ಕೆ ದೇವ್ರು ಕೂಡ ಹೇಳ್ತಿದ್ದಾರೆ ನೀವು ನನ್ನ ಮಕ್ಕಳಾಗಿರುವುದರಿಂದ ನೀವೂ ಸಹ ನನ್ನೊಂದಿಗೆ ಒಟ್ಟುಗೂಡಿ ನಿವಾಸಿಸಬೇಕು ಕೇವಲ ಕಷ್ಟ ಬಂದಾಗ ಮಾತ್ರ ಕಾಣಿಸಿಕೊಳ್ಳೋದಲ್ಲ ಕೇವಲ ಸಮಸ್ಯೆ ಬಂದಾಗ ಮಾತ್ರ ಸಭೆಗೆ ಬರುವಂಥದ್ದಲ್ಲ ನೀವು ನನ್ನ ಮಕ್ಕಳಾಗಿರುವುದಾದರೆ ಪ್ರತಿದಿನ ನನ್ನೊಂದಿಗೆ ಮಾತಾಡ್ತೀರಿ ಅನ್ನುತ್ತಾರೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ನಮ್ಮ ಪ್ರಿಯ ಪರಲೋಕದ ತಂದೆಯೇ ನಿಮಗೆ ತಂದೆಯೇ ಎಂದು ಕರೆಯುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಅದು ನಿಮ್ಮ ಮಗನಾದ ಏಸುಕ್ರಿಸ್ತನಿಂದಲೇ ಸಾಧ್ಯವಾಯ್ತು ನಿಮ್ಮಂತೆಯೇ ಪರಿಶುದ್ಧರಾಗಿ ಜೀವಿಸುವಾಗ ನಿಮ್ಮಂತೆಯೇ ಪ್ರೀತಿಸಿದಾಗ ದೇವರೇ ನಿಮ್ಮಂತೆಯೇ ಪ್ರವರ್ತಿಸಿದಾಗ ನಾವು ನಿಮ್ಮ ಮಕ್ಕಳಾಗಿದ್ದೇವೆಂದು ನಿಮ್ಮ ರೂಪ ನಮ್ಮೊಳಗೆ ಇದೆಯೆಂದು ನೀವು ಗ್ರಹಿಸಿ ಸಂತೋಷಿಸುತ್ತೀರಿ ದೇವರೇ ನಿಮ್ಮ ಬುದ್ಧಿ ನಮ್ಮೊಳಗಿರುವುದಾದರೆ ನಿಮ್ಮ ಮಕ್ಕಳೆಂಬುದಾಗಿ ನಾವು ಮುದ್ರಿಸಲ್ಪಡುತ್ತೇವೆ ಹಾಗಾಗಿ ನಿಮ್ಮ ರೂಪದಂತೆ ನನ್ನನ್ನು ಮಾರ್ಪಡಿಸಿರಿ ನಿಮ್ಮ ರೂಪದಲ್ಲಿ ನಮ್ಮೆಲ್ಲರನ್ನು ಮಾರ್ಪಡಿಸಿರಿ ದೇವರೇ ಪ್ರತಿ ದಿನ ನಿಮ್ಮ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು ನಮ್ಮ ಭಾರವನ್ನೆಲ್ಲ ಹಗುರ ಮಾಡಿಕೊಳ್ಳಬೇಕು ನಿಮ್ಮೊಂದಿಗೆ ಸತ್ಸಂಬಧ ಉಳ್ಳವರಾಗಿ ಜೀವಿಸುವುದರಿಂದ ನಿಮ್ಮೊಂದಿಗೆ ಸಹವಾಸ ಉಳ್ಳವರಾಗಿ ಜೀವಿಸುವುದರಿಂದ ಸಕಲ ಸಮೃದ್ಧಿಯನ್ನು ನಾವು ಅನುಭವಿಸಬೇಕು ಅಂತಹ ಭಾಗ್ಯ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ